ವಾರ್ತೆಗಳ ವಿವರ ಹುಣಸೂಡು ಸ್ಫೋಟದ ಸಂತ್ರಸ್ತರಿಗೆಲ್ಲರಿಗೂ ಕೂಡಲೇ ಸೂಕ್ತ ಪರಿಹಾರ ನೀಡಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿ ಇಂದು ನವಕರ್ನಾಟಕ ನಿರ್ಮಾಣ ವೇದಿಕೆ ನೇತೃತ್ವದಲ್ಲಿ ಸ್ಫೋಟದಿಂದ ಹಾನಿಗೊಳಗಾದ ಮನೆಗಳಿಗೆ ಸಂತ್ರಸ್ತರು ಬೃಹತ್ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ इंदु नगरद मुख्य रस्ते प्रतिभटना मेरवणिगे नडेसिद संत्रस्तरु बळिक जिल्लाधिकारी कचेरी मुंभाग प्रतिभटने नडेसि तीव्र आक्रोश व्यक्तपडिसिद्दारे नगरद होरवलयद हुणसूडु बळि 2020-21 जनवरी 21 रात्रि कल्लु क्वारेगळिगे उपयोगिसलु अक्रमवागि तंदिद्द जिलेटिन कड्डिगळु सिडिमद्दुगळु स्फोटगोंडु 6 मंदि स्थळदल्ले सावनप्पिद्दु शिवमोग्ग जिल्ले सेरिदंते सुत्तमुत्तल जिल्लेगळल्लू सह ಭೂಕಂಪದ ಅನುಭವವಾಗಿದ್ದು ಘಟನೆ ನಡೆದ ಸ್ಥಳದ ಸುತ್ತಮುತ್ತಲಿನ ಗ್ರಾಮಗಳಾದ ಗೆಜ್ಜೆನಳ್ಳಿ ಹನುಮಂತನಗರ ಅಬಲಗೆರೆ ಮೋಜಪ್ಪ ಹೊಸೂರು ಬಸವನಗಂಗೂರು ಚನ್ನಬುರಂಬ ಗೊಮ್ಮನಕಟ್ಟೆ ಕಲ್ಲಗಂಗೂರು ಸೇರಿದಂತೆ ಸುತ್ತಮುತ್ತಲ ಅನೇಕ ಗ್ರಾಮಗಳ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ಕೆಲವು ಮನೆಗಳ ಮೇಲ್ಛಾವಣೆ ಮತ್ತು ಕೆಲವು ಮನೆಗಳ ಟಿವಿ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾನಿಗೊಳಗಾಗಿವೆ ಅನೇಕ ಗ್ರಾಮಸ್ಥರ ಕಿವಿಟ್ಟಮಟೆಗಳು ಹಾಳಾಗಿದ್ದು ಈವರೆಗೂ ಪರಿಹಾರ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ಲಕ್ಷ್ಯದಿಂದ ತಮ್ಮದಲ್ಲದ ತಪ್ಪಿನಿಂದ ನೂರಾರು ಗ್ರಾಮಸ್ಥರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ಹಾನಿಗೊಳಗಾದ ಮನೆಗಳ ಸುಮಾರು 850 ಸಂತ್ರಸ್ತರು ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿ 7 ರಿಂದ 8 ತಿಂಗಳು ಕಳೆದರೂ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಪರಿಹಾರ ನೀಡಿಲ್ಲವೆಂದು ದೂರಿದ್ದಾರೆ स्फोट आगे आ प्रकरण गेजेनोड़ जिलाधिकारी तहसीलदार मनवेनांगी पादयात्रा हानि आगे 100 रूपये 10 रूपये हानि आगे अंत आ प्रकरण निजवाद तपितर पोलिस कई बिटे हुणसोडु स्फोट प्रकरण नडेदु 8 तिंगळु कळेदु 9ने तिंगळु आग्ता इदे इल्लिवरेगू कूड जिल्लाडळित आ संदर्भदल्लि सुमारु 850 मनेगळु स्फोटदिंद हानिगोळगागित्तु अवरिगे परिहार कोडोदरल्लि विफलरागिद्दारे आदरे नेप मात्रक्के नम्म निरंतर होराटद फलवागि नेप मात्रक्के जिल्ला पंचायत इंजिनियर्गळु ಒಂದು ವರದಿಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಈ ಒಂದು ಸ್ಫೋಟದಲ್ಲಿ ಮನೆಗಳಿಗೆ ಶೇಕಡ 10 ರಷ್ಟು ಹಾನಿ ಆಗಿದೆ ಅಂತ ಆದ್ರೆ ಶೇಕಡ 10 ರಷ್ಟು ಹಾನಿ ಆಗಿದೆ ಅಂದ್ರೂ ಕೂಡ ಅಷ್ಟು ಕೂಡ ಇವತ್ತು ಪರಿಹಾರವನ್ನ ಕೊಟ್ಟಿಲ್ಲ ಹಾಗಾಗಿ ಈ ಕೂಡಲೇ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕು ಪ್ರಕರಣದಲ್ಲಿ ಸ್ಥಳೀಯ ಅಧಿಕಾರಿಗಳು ಕೂಡ ಭಾಗಿಯಾಗಿರೋದ್ರಿಂದ ಈ ಒಂದು ಪ್ರಕರಣವನ್ನ ಸಿಬಿಐ ಗೆ ವಹಿಸಬೇಕು ಆಗ ನಿಷ್ಪಕ್ಷಪಾತದ ತನಿಖೆಯನ್ನ ಮಾಡ್ಲಿಕ್ಕೆ ಆಗುತ್ತೆ ಪ್ರಕರಣದಲ್ಲಿ ಸಾಕಷ್ಟು ಜನ ಆರೋಪಿಗಳನ್ನ पोलिस कई बिटारे प्रकरण सिबिऐ जो अस्टू जन संतर परहार नव कर्नाटक निर्माण के आग्रह पड़ता है गौरमेश।
ಅವತ್ತೇನು ಹೇಳಿ ಕರ್ಕೊಂಡು ಹೋದ್ನ ಅವಯ್ಯ ಗೊತ್ತಿಲ್ಲ. ಒಂದು ಏಳುವರೆ ಇರ್ಬೋದು ಮನೆಗೆ ಫೋನ್ ಬಂತು. ಮನೇಲಿ ಬಂದ್ರು ಅವರು, ನಾನು ನಮ್ಮ ಅಕ್ಕ ಮಾತಾಡ್ತಾ ಇದ್ವಿ ಫೋನಲ್ಲಿ. ಅವಾಗ ಅವಯ್ಯನ ಫೋನ್ ನಂಬರ್ ನಮ್ಮ ಮನೆಯವ್ರ ಫೋನ್ ಅವಯ್ಯನೇ ಮಾಡಿದ್ದು. ಯಾವುದೋ ಫೋನ್ ಬರ್ತೈತೆ ನೋಡ್ರಿ ಅಂತಂದು ಕೊಟ್ಟೆ. ಅವಯ್ಯ ಕರಿತಾ ಒಂದು ತಡಿ ಬರ್ತೀನಿ ಅಂತಂದು ಹೇಳಿ ಹೋದ್ರು. ಇವತ್ತು ಕಾಲಿಸ್ಟ್ ತೆಗೆದಿದ್ದೀರಿ ಅಂತ ಹೇಳ್ತಾರೆ ಪ್ರವೀಣ. ಕಾಲಿಸ್ಟ್ ತೆಗೆದು ನಾಗರಾಜ್ ಕಾಲಿಸ್ಟ್ ತೆಗೆದು ನೋಡ್ತಾರೆ ಅವಯ್ಯನ ನಂಬರ್ ಇಲ್ಲ, ನಿಮ್ಮ ಅಕ್ಕ ನಂಬರ್ ಮಾತ್ರನೇ ಬಂದಿರೋದು ಅಂತ ಎಲ್ಲಿಂದ ಎಲ್ಲಿ ಕೇಳಿದ್ರು ಇದನ್ನೇ ಹೇಳ್ತಾರೆ. ಹಂಗಾಗಿ ನಮಗೆ ಇವ್ರು ಯಾವುದು ಕಂಡುಹಿಡಿಯಂಗೆ ಕಾಣ್ತಾ ಇಲ್ಲ. ನಮಗೆ ಸಿ ಬಿ ಐ ತನಿಖೆ ಆಗಲೇಬೇಕು, ನಮ್ಮ ಗಂಡನ ಹುಡುಕೊಡಲೇಬೇಕು. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನಮ್ಮ ಪರಿಸ್ಥಿತಿ ಹೇಳ್ಕೋಬಾರ್ದು ಸರ್. ಇವತ್ತು ಹೇಳ್ಕೊಂಡ್ರೆ ನಮಗೆ ನೆನೆಸ್ಕೊಳಕ್ಕಾಗ್ತಿಲ್ಲ ಸರ್. ನಮ್ಮ ಮನೆ ಮಸಾಣ ಆಗೋಗೈತೆ ಸರ್. ದಯವಿಟ್ಟು ಎಲ್ಲರೂ ಸೇರಿ ನೀವು ತೋರಿಸ್ತೀರ ಅಷ್ಟೇ. ಟಿ ವಿಯಲ್ಲಿ ಎಲ್ಲೂ ಪಬ್ಲಿಸಿಟಿ ಮಾಡ್ತಾ ಇಲ್ಲ. ಇದು ಸೇರಿ ಒಂದು 5-6 ಸರಿ ಬಂದು ಹೋಗಿದ್ದೀವಿ. ನಾವು ಯಾವ ಪೇಪರಲ್ಲೂ ಸತ ಎಲ್ಲೋ ಒಂದು ಬೇಕಾಗಿಲ್ಲದ ಪೇಪರಲ್ಲಿ ಬರುತ್ತೆ. ಒಂದು ಬಡವನ ಜೀವಕ್ಕೆ ಬೆಲೆನೇ ಇಲ್ವಾ? ನಾವು ದುಡ್ಡು ಕೇಳ್ಕೊಂಬಂದಿಲ್ಲ, ನಮ್ಮ ಮನೆ ಪ್ರಾಣ ಕೇಳ್ಕೊಂಬಂದಿದ್ದೀವಿ ಸರ್. ನಮಗೆ ದುಡ್ಡು ಬೇಡ, ನಮ್ಮ ಮನೆ ರೂಡ್ ಕೊಟ್ಬಿಟ್ರೆ ನಮ್ಗೆ ಅಷ್ಟು ಸಾಕು. ಅಷ್ಟೇ ನಾ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಶಾಂತಮ್ಮ.